ಆ ಚಪ್ಪರ್ ಒರ್ತೂರು ಸಂತೋಷ್ ಬಿಟ್ರೆ ಅವ್ರಿಗೆ ಇನ್ನೇನು ಇಲ್ಲ. ಅವ್ರ ವೈಯಕ್ತಿಕ ಅದು ಒಂದ್ರ ಮೇಲೆ ಹಾಕ್ರಿ ಕೇಸು. ನಾನು ವೈಯಕ್ತಿಕ ಆಯ್ತು ಮಾತಾಡೋದೇನೈತೆ ಅಲ್ವಾ. ಯೂಟ್ಯೂಬ್ ಅನ್ನೋದೇನು ಫಾರ್ಮ್ ಇಂಡಿಯಾ ಅಂತಾನೆ, ಫಾರ್ಮ್ ಬಗ್ಗೆ ಹಾಕೋ ಲೇ, ಫಾರ್ಮಿಂಗ್ ಬಗ್ಗೆ ಹಾಕೋ ಹೇಳ್ತಾನೆ ಅವನು. ನಮ್ಮ ಹುಡುಗರೆಲ್ಲ ಇನ್ನೇನು ಮಾಡೋ ಕೆಲ್ಸಕ್ಕೆ ಹೋಗಿದ್ದೀರ ನೀನು, ಹಾರ್ಗಳಾಗ್ತಾರೇನ ಹಾರ್ಗಳಾಗ್ತಾರ ಮಾನ್ಗೆಟ್ಟವನೇ. ಒರ್ತೂರು ಸಂತೋಷ್ ನೀಕ ಅನ್ನ ತಿಂತಾ ಇದೆಯಾ, ತಿನ್ಕೋ ಹೋಗು, ನೀನು ಹೇಗ್ತಿ ಅಷ್ಟೇನೇನೆ ಜನ ಕೊಡ್ಬೇಕು ಉತ್ತರ. ನೀನು ಅವನು ಇನ್ನೊಬ್ಬನ ಕೂತ್ಕೊಂಡು ಅವ್ರ ಅಪ್ಪನ ಕೊಟ್ಟಿದ್ರೆ ಅವನು ಗಂಡಸಾದ್ರೆ ಇನ್ನೊಂದಾದ್ರೆ ಅಂದ್ರೆ ನೀನು ಗಂಡಸಾದ್ರೆ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿಬಿಡಲೇ, ಜನ ಕೊಡ್ತಾರೆ ನೀನು ಯಾರು ಕೊಟ್ಟಿದ್ಯಾ ನಾನು ಯಾರು ಕೊಟ್ಟಿದ್ದೀನಿ ಅಂತ ಅಲ್ವಾ. ಕಮೆಂಟ್ಗಳು ಆಫ್ ಮಾಡ್ತಾನೆ ಅಂದ್ರೆ ಗೊತ್ತಾಗಲ್ಲ ಇವ್ರು ಎಂತ ಗಾಂಡುಗಳು ಅನ್ನೋದು. ಹೌದಾ ಇಲ್ಲಪ್ಪ, ಇವಾಗ ವಿಡಿಯೋ ಮಾಡಿ ಬಿಡಕ್ಕೆ ಗಂಡಸವನು ಕಮೆಂಟು ಬಿಡ, ಕಮೆಂಟ್ಗಳು ಯಾಕೆ ಆಫ್ ಮಾಡ್ತೀಯಾ ಹಾಂ. ಇವಾಗ ವಿಡಿಯೋ ಮಾಡಕ್ಕೆ ಗಂಡಸು ಇವನು ಎಲ್ಲ ಹೋಗಿ ತೋಪುಗಳಾಗ ರೂಮ್ಗಳಾಗ ಕುತ್ಕೊಂಡು ಅಲ್ವಾ ಇದು. ಆಮೇಲೆ ನಾನು ಬ್ಯಾನರ್ಗಳಕ್ಕ ಮಸಿ ಬಳಿಯೋದಂತೆ ಲೇಯ್, ಬಿಗ್ ಬಾಸ್ ಒಳಗೆ ಕೂಡ ನನಗೆ ಮಸಿ ಬಳದ್ರು. ಏನು ನಾನೇನು ಇದಾಗೋಗ್ಬಿಟ್ನ ವಜ್ರ, ನಿಮ್ಮಂತ ಇವರು ಪಕ್ಕದಾಗಿದ್ರೇನೇನೆ ನಾವು ಅಳಿಯೋದು ಜಾಸ್ತಿ ಅಲ್ವಾಪ. ಇಲ್ಲ ನಾನೇನೋ ಅನ್ಯಾಯ ಮಾಡಿದ್ದೀನ, ಬ್ಯಾನರ್ ದುಡ್ಡು ಹಾಕ್ದವನು ಯಾರೋ, ನಮ್ಮನ್ನು ಕರೆಸೋನು ಯಾರೋ, ಮಾಡೋರು ಯಾರೋ, ಇವ್ರನ್ನೋ ಇವ್ರಿಗೆ ಇರೋದು ಪಾಪ. ಯಾಕಂತಂದ್ರೆ ಇವ್ರಿಗೂ ಹಾಕಬೇಕಲ್ಲ, ಇವ್ರು ಮನೆಗಳಾಗಿ ಮಲ್ಕೊಂಡಿದ್ರು ಇಸ್ಬಿಟ್ಟು ಕಾಲಿಸ್ಬಿಟ್ಟು ಹಾಕ್ತಾರ ಆರೋಗ್ಯ ಏನಾನ ಮಾಡ್ರ ಸಮಾಜಕ್ಕ, ಸಮಾಜಕ್ಕೆ ಏನಾನ ಮಾಡ್ರ ಒಳ್ಳೇದು ಮಾಡ್ರ, ಭಗವಂತನ ಕಾಯ್ತಾನೆ. ನಾನು ಒಳಗಡೆ ಇದ್ದಾಗ ಇದೇ ಪೆಂಡೆಂಟು ಕಾಣಿಸಿರಲಿಲ್ಲ ಯಾರ್ಗೂ, ನಾನು ಒಳಗಡೆ ಇದ್ದಾಗ ಆ ಪೆಂಡೆಂಟ್ ಮೇಲೆ ಕೇಸ್ ಮಾಡಿದ್ರು. ಆ ಕೇಸ್ ಮಾಡಿಸ್ ನನ್ನ ಮಗನ ಯಾರು ಈ ಇವನು ಫಾರ್ಮ್ ಇಂಡಿಯಾ ಚಾನಲ್ ಅವನಕ ಆಮೇಲೆ ಅವನು ಇನ್ನೊಬ್ಬನು ಮಂಜುನಾನ್ ಅವನಕ ಅವ್ರ ಹಿಂದೆ ನಿಂತು ದುಡ್ಡು ಕೊಟ್ಟು ಮಾಡಿಸ್ತಾ ಇರೋನು ಯಾರು ನನಗೆ ಗೊತ್ತು. ಅವನಕೊಂದು ಇದು ವಿಡಿಯೋ ಮುಖಾಂತರ ಒಂದು ಎಚ್ಚರಿಕೆ ಮತ್ತೆ ಇದು ಕೊಡ್ತಾ ಇದ್ದೀನಿ. ಅವನು ಕೆಲವೊಂದು ಇಡೀ ಕರ್ನಾಟಕಕ್ಕೆ ಸ್ವಲ್ಪ ಜನ ಗೊತ್ತಿರೋದೈತೆ, ಇನ್ನು ಸ್ವಲ್ಪ ಜನ ಗೊತ್ತಿರೋದಿಲ್ಲ. A1, A2, A3, A4, A7 ವರ್ಕೊಂಡು ಅವರೇ, ಅದರಲ್ಲಿ ಫಾರ್ಮ್ ಇಂಡಿಯಾವನು ಸೇರ್ತಾನೆ. A3, A4 ಆತಾನೆ ಅವನು. A3 ಬಂದ್ಬಿಟ್ಟು ಅವನು ಮಂಜುನಾಥನೆ, A1, A2 ಅಣ್ಣತಮ್ಮಂದ್ರೆ ಆತಾರೆ, ಅವ್ರ ಮಕ್ಕಳು ಮೂವರು ಅವರೇ, ಅವರು A5, 6, 7 ಏಳು ಜನ. ಇದು ಹೇಳ್ತಾ ಇದ್ದೀನಿ ನಾನು ತಂಟೆಕ ಬಂದು ಇವಾಗ ಆಲ್ರೆಡಿ ನಿಮ್ಮ ಯೋಗ್ಯತೆಗಳು ಏನನ್ನೋದು ನಿಮ್ಮ ಮೂರವರು ಕೆಲವೊಬ್ರು ಗೊತ್ತು. ಇಡೀ ಕರ್ನಾಟಕಕ್ಕೆ ನಾನೇ ಬಂದು ಮೀಡಿಯಾನಲ್ಲಿ ಕುತ್ಕೊಂಡು ಮಾಡಿಸ್ಬೇಕು ಅಂತಿದ್ರೆ ನಾನು ಯಾಕೆ ಸುಮ್ಮನೆ ಇದ್ದೀನಿ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳವ್ರೆ ನಾಳೆ ಇದು ತೊಂದರೆ ಆಗೋದು ಬೇಡ. ಇವಾಗ ನಾನು ಭಗವಂತನ ಆಶೀರ್ವಾದ, ಜನಗಳ ಆಶೀರ್ವಾದ, ನನ್ನ ಇವರೆಷ್ಟು ಉಳಿಯಕ್ಕೆ ಬಂದ ಭಗವಂತನ ಅಷ್ಟೇ ಮೇಲ್ಕೆ ಬಿಟ್ಬಿಟ್ಟ. ಕುಂಬನ ಕಳಶ ನಾನು ವಿಡಿಯೋಗಳಾಗಿ ಹೇಳಿದ್ದೀನಿ, ಬಸವೇಶ್ವರನ ಸೇವೆ ನೇರವಾಗಿ ಮಾಡಿದ್ರೆ ಕುಂಬನ ಕಳಶ ಇಕ್ಕಿ ಮೆರೆಸ್ತಾನೆ, ಇಲ್ಲ ಅಂತಂದ್ರೆ ಕಾಲಾಗಿರೋ ಲಾಳ ಹಾಕಿ ತುಳಿತಾನೆ ಅಂತ. ಅವನ ಯಾ ರೈತನೋ, ಅವನ ಯಾ ಇದು, ಅವನ ಯಾದು, ಅವನ ಯಾ ಇದು ಅನ್ನೋದು ಬಿಟ್ಬಿಟ್ಟು ನಿಮ್ಮ ತಿಕ್ಕುಗಳನ್ನ ನೀವು ಕರೆಕ್ಟಾಗಿ ತೊಳ್ಕೊಂಡು ನೋಡ್ರಿ. ಅವ್ರ ಮಾತು ಎತ್ತೋಷ್ಟೊತ್ಕೆ ಅದೊಂದು ಸೂಚನೆ, ಹಿಂಗೆ ಹೋಗ್ಬಿಡ್ತಾರೆ ಅವರು ಅಂತ ಅಲ್ವಾ. ಅಲ್ಲ ಅರ್ಥ ಮಾಡ್ರಿ, ಇವಾಗ ಯಾರನ್ನ ದಬ್ಬಿದ್ರ ಅದನ್ನ ಒಂದು ಸೂಚನೆ ಅರ್ಥ ಆಯ್ತಪ್ಪ. ಅದಕ್ಕೆ ಭಗವಂತ ಎನಿ ಟೈಮು ನಾನು ಬೆನ್ನು ಕಾಯ್ತಾ ಇರ್ತಾನೆ. ನೀವೇನಾನ ಅಲ್ಕಟ್ ಕೆಲಸಗಳು ಈ ಥರ ಇದೆಯಲ್ಲ, ಇವಾಗ ಒಂದು ವ್ಯಕ್ತಿ ಯಾರನ್ನಾಗಲಿ ಪರ್ಸ್ನಲ್ ಮ್ಯಾಟ್ರ್ಗಳನ್ನ ಒಂದು ಯೂಟ್ಯೂಬರ್ಸ್ ಕೈ ಕೊಟ್ಟು ಮಾಡಿಸೋವಂಥದ್ದು ಆಯ್ತಾ. ನೀನು ಅಷ್ಟು ಕಿಲಾಡಿ ಆದರೆ ಲೇಯ್ ಹೇಳ್ತಾ ಇದ್ದೀನಿ ನೋಡೋ ನಿನ್ಕ ಒಂದು ಊರು ಸಮೇತ ಎತ್ತಿ ಹೇಳ್ಬಿಡ್ತೀನಿ. ಎತ್ತಿ ಹೇಳ್ದವಾಗ ಏನಂತಂದರೆ ಅದು ಅನುಭವಿಸೋದು ಬೊಲೆ ಕಷ್ಟ ಇರ್ತದೆ ಅವನಕ ಕಟ್ಕೆನಳ್ಳಿಗೂ ಹೋಗಿದ್ದೀನಿ, ಮಾಗಡಿ ಹತ್ರಕ್ಕೂ ಹೋಗಿದ್ದೀನಿ, ಅವರು ಎಲ್ಲನೂ ನೋಡ್ಕೊಂಡು ಬಂದಿದ್ದೀನಿ. ನೀನು ಹಿಂಗೆ ಆಡ್ತಾ ಇದ್ರೆ ನೀನು ಇವಾಗೇನು ಮುಂದೆ ಗಂಡಸ್ತಾರ ಮಾಡ್ದಿರಾ, ನೀನು ಮಾಡ್ತಾ ಇರೋದೆಲ್ಲನೂ ಶೆಂಡ್ ಕೆಲಸಗಳು. ಇವ್ರನ್ನೆಲ್ಲ ಇಟ್ಕೊಂಡು ಅವ್ರು ಹೆಂಗೆ ಅಂತಂದ್ರೆ ಉಗಿದ್ರೆ ಹೂವು ಹಾಕ್ದಂಗೆ, ಬೈದ್ರೆ ಪದ ಆಡ್ದಂಗೆ ಅಂತ ಅವರು ಮೂರು ಬಿಟ್ಟು ನಿಂತ್ಬಿಟ್ಟವ್ರೆ ಅಲ್ವೇನಪ್ಪ. ಆ ಕಮೆಂಟ್ ಓದ್ತಾ ಇದ್ರೆ ಇಮಿಡಿಯೇಟ್ ಹೋಗಿ ಏನಾನ ಮಾಡ್ಕೊಂಡ್ಬಿಡ್ಬೇಕು ವಂಶ ಕೊಟ್ಟಿರೋನಾದ್ರೆ ನಿಜಾನ. ಆ ಕಾರಣಕ್ಕೆ ಕಮೆಂಟ್ ಸೆಕ್ಷನ್ ಆಫ್ ಮಾಡಿ ನೀನು ವಿಡಿಯೋ ಮಾಡಿ ಬಿಡ್ತಾ ಇದ್ದೀಯ ಅಂತಂದ್ರೆ ನೀನೆಂತ ಗಾಂಡು ಅನ್ನೋದು ಕ್ಲೀನಾಗಿ ಗೊತ್ತಾಗ್ತಾ ಇದ್ರಾಗ ಅಲ್ವಾ. ಒಂದೊಂದು ಪದಗಳೆಲ್ಲ ಬಳಸಿರೋದು ನನ್ನ ಮೇಲೆ ನನ್ನ ಮಕ್ಕಳು ಒಂದೊಂದಲ್ಲ, ಏನಂದ್ರೆ ಎಲ್ಲ ಪರಮಾತ್ಮನ ಕೊಪ್ಸ್ಕೊಂಡ್ಬಂದೆ ನಾನು. ಇವಾಗ ವಿಚಾರ ಮಾತಾಡಲೇಬೇಕು, ಮಾತಾಡಲೇಬೇಕು. ಹೌದಾ ಇಲ್ಲಣ್ಣ? ಒಂದಿನ ಸರಿ ಅಡ್ಡಿ ಒತ್ತೂರು ಸಂತೋಷ್, ಒತ್ತೂರು ಸಂತೋಷ್ ಬಿಟ್ರೆ ಇನ್ನಿಲ್ಲ. ಅದ್ರಕ್ಕ ವಿಡಿಯೋ ಮಾಡಿರೋರ್ಗು ನಾನು ಹೇಳ್ತಾ ಇದ್ದೀನಿ ನೋಡ್ರಿ, ನೀವು ನಿಮ್ಮ ಜೀವನಗಳಲ್ಲಿ ನಿಮ್ದೇನೋ ಸಾಧನೆ ಮಾಡ್ಕೊಂಡು ಬದುಕ್ರಿ, ನನಗೇನಿಲ್ಲ. ಯಾಕೆ ನನ್ನ ವಿಚಾರ ಎತ್ತಿ ಮಾತಾಡೋಂಥದ್ದು ಹೇಳಿ ನೀವು? ಒಂದು ಅನ್ಯಾಯದ ಬಗ್ಗೆ ನಾವು ಹೋರಾಟಗಾರರು ಅಂತೀರಲ್ಲಪ್ಪ, ನಾನು ಕೆಲವೊಂದು ಕೊಡ್ತೀನಿ, ಅದರಲ್ಲಿ ನೀವುನು A3 A4 ಆಗ್ತೀರಾ, ನೀವು ಅನುಭವಿಸ್ರಿ. ಆಮೇಲೆ ಹಿಂಗೆ ನೀವು ಮಾಡ್ತಾ ಇದ್ರೆ ನೀವು ಅನುಭವಿಸ್ತೀರಾ, ಅವತ್ತು ತಟ್ಕೊಳಕ್ಕಾಗಲ್ಲ. ನೀವು ಹೇಳ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ ನಿಮ್ಗೆ ಎಚ್ಚರಿಕೆ, ಎಚ್ಚರಿಕೆ ಅಂತ ತಿಳ್ಕೊಳ್ರಿ, ಬುದ್ಧಿ ಮಾತನ್ನ ತಿಳ್ಕೊಳ್ರಿ. ಇದು ನಿಮ್ಗೆ ಒಂದು ಹುಷಾರು.